ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಸಿಐಟಿಯು, ಡಿವೈಎಫ್ಐ, ಎಸ್ಎಫ್ಐ ಮಳವಳ್ಳಿ ತಾಲೂಕು ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಕೇಂದ್ರ ಸರ್ಕಾರದ ಜನವಿರೋಧಿ ಆರ್ಥಿಕ ನೀತಿಗಳ ವಿರುದ್ಧ ಆಗಸ್ಟ್ 9ರ ಹುಲ್ಲು ಬರೋ ಚಳುವಳಿ ಹಾಗೂ ಸೆಪ್ಟೆಂಬರ್ 5ರ ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮಗಳ ಅಂಗವಾಗಿ ಕೃಷಿ ಬಿಕ್ಕಟ್ಟು ಮತ್ತು ಪರ್ಯಾಯ ಮಾರ್ಗಗಳು ವಿಷಯದ ವಿಚಾರ ಸಂಕಿರಣ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿವಿ ಶ್ರೀರಾಮರೆಡ್ಡಿರವರು ಮಾತನಾಡಿ, ಈ ದೇಶದ ಕೃಷಿ ರಂಗ ಬಿಕ್ಕಟ್ಟಿಗೆ ಸಿಲುಕಿದೆ. ರೈತರ ಬದುಕು ದಿವಾಳಿ ಅಂಚಿನಲ್ಲಿದೆ. ಪ್ರಧಾನಿ ಮೋದಿಯವರ ಬೇಜವಾಬ್ದಾರಿಯುತ ನಡವಳಿಕೆ ಇದಕ್ಕೆ ಮೂಲ ಕಾರಣವಾಗಿದೆ. ಕೃಷಿಗೆ ಮೂಲಾಧಾರವಾದ ಭೂಮಿ ಶೇಕಡ 80% 20 ಜನರ ಬಳಿ ಇದೆ ಎಂದು ಆರೋಪಿಸಿದರು. ಒಂದು ಬೆಂಕಿ ಪೊಟ್ಟಣದ ಬೆಲೆ ನಿಗದಿ ಕೂಡ ಅದರ ಮಾಲೀಕನೇ ಮಾಡುತ್ತಾನೆ. ಆದರೆ ರೈತ ತಾನು ಬೆಳೆದ ಉತ್ಪನ್ನಗಳಿಗೆ ತಾನೇ ಬೆಲೆ ನಿಗದಿ ಮಾಡುವ ಸ್ಥಿತಿ ನಮ್ಮಲ್ಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. 42 ಆಗಸ್ಟ್ 15 ಇಡೀ ದೇಶದ ಜನತೆ ಮುಂದೆ ಮಾತನಾಡುವಂತ ಒಂದು ಐತಿಹಾಸಿಕ ಭಾಷಣ ಅವರು, ಕ್ರೈಸ್ಟ್ ವಿತ್ ಡೆಸ್ಟಿನಿ ಅಂತಕ್ಕಂತ ಭಾಷಣ. ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂತ ಗಂಭೀರವಾದಂತ ಸ್ಥಿತಿ ಈ ದೇಶಕ್ಕೆ ಬರುತ್ತೆ ಅಂತ ಹೇಳಿ ನೆಹರು ಅವತ್ತು ಕನಸು ಕಂಡಿದ್ರು, ಅವರು ಊಹೆ ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ನೆಹರು ಒಬ್ಬ ಅತ್ಯಂತ ಮಹಾನ್ ಮೇಧಾವಿಗಳಾಗಿದ್ದಾರೆ. ಬೇರೆ ರಾಜಕಾರಣ ರೀತಿಯಲ್ಲ, ಅದು ಇವತ್ತಂತ ಪರಿಸ್ಥಿತಿಯನ್ನ ನಾವು ಕಾಣ್ತಾ ಇದ್ದೀವಿ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಒಂದು ಅವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆ ನಡೀತಾ ಇದೆ. ದೇಶ ಅಭಿವೃದ್ಧಿ ಆಗುತ್ತಿರುವುದು ನಿಜ, ಆದರೆ ದೇಶದ ಬಡ ಜನರಲ್ಲ. ಅಂಬಾನಿ, ಆದಾನಿ, ಮಲ್ಯ, ಬಿರ್ಲಾರಂತಹ ಬಂಡವಾಳಶಾಹಿಗಳು ಮಾತ್ರ ಎಂದರು. ದೇಶದ ರೂಪಾಯಿ ಮೌಲ್ಯ ಕಳೆದುಕೊಳ್ಳುತ್ತಿದೆ. ಹೀಗಿರುವಾಗ ದೇಶ ಹೇಗೆ ಅಭಿವೃದ್ಧಿ ಹೊಂದುತ್ತದೆ ಎಂದರು. ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಭರತ್ರಾಜ್ ಮಾತನಾಡಿ, ಮಾಧ್ಯಮಗಳು ಮತ್ತು ಬಂಡವಾಳಶಾಹಿಗಳೆಲ್ಲರೂ ಸೇರಿ ಮೋದಿಯವರನ್ನ ಅವತಾರ ಪುರುಷ ಎಂದು ಬಿಂಬಿಸಿ ಅಧಿಕಾರಕ್ಕೆ ತಂದರು. ಅವರು ಬಡವರ, ಅಂಗವಿಕಲರ, ಮಹಿಳೆಯರನ್ನು ಅಭಿವೃದ್ಧಿ ಮಾಡುವ ಭರವಸೆ ಇತ್ತು. ಆದರೆ ಮೋದಿಯವರ ನಡವಳಿಕೆಗಳನ್ನು 4 ವರ್ಷಗಳ ಕಾಲ ನೋಡಿದ ಮೇಲೆ ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿವೆ. ಮೋದಿಯವರು ವಿಕಾಸ ಪುರುಷನಲ್ಲ, ಅವರೊಬ್ಬ ವಿನಾಶ ಪುರುಷ ಎಂದು ಕುಟುಕಿದರು. ಈ ದೇಶದ ಬಂಡವಾಳಶಾಹಿಗಳು, ಬಂಡವಾಳಶಾಹಿ ಮಾಧ್ಯಮಗಳು ಮತ್ತು ಅವರ ಪರವಾಗಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳನ್ನ ವ್ಯಾಪಕವಾಗಿ ಬಿಂಬಿಸ್ತಾ ಬಂದರು. ಆ ಅವತಾರ ಪುರುಷನ ಅವತಾರಗಳು ಅರ್ಥ ಆಗೋದು ನಮಗೆ 4 ವರ್ಷದಲ್ಲಿ ನಮಗೆ ಅರ್ಥ ಆಯಿತು. ಏನು ಜನತೆ ನಿರೀಕ್ಷೆಯಿಂದ ಇಟ್ಕೊಂಡಿದ್ರು, ಈ ಅವತಾರ ಪುರುಷ ಬಂದು ಬಡವರ ಕಣ್ಣೀರು ಹೊಸ್ತಾರೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತದೆ, ಮಹಿಳೆಯರು ಈ ಸಮಾಜದಲ್ಲಿ ಒಂದು ಘನತೆಯಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ರು. ಆದ್ರೆ ಈ ಅವತಾರ ಪುರುಷ ಬಂದ ನಂತರದಲ್ಲಿ ವಿಕಾಸ ಪುರುಷ ಅನ್ನುವಂತ ಹೆಸರು ಕೊಟ್ಟರು. ಆದ್ರೆ ಈ ದೇಶಕ್ಕೆ ಅವರು ವಿಕಾಸ ಪುರುಷ ಆಗಲಿಲ್ಲ, ವಿನಾಶ ಪುರುಷನಾಗಿ ಈ ರಾಜ್ಯ ದೇಶವನ್ನು ಆಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಜಿವಿ ಶ್ರೀರಾಮರೆಡ್ಡಿ, ಜಿ ರಾಮಕೃಷ್ಣ, ದೇವಿ, ಭರತ್ರಾಜ್, ಬಸವರಾಜು, ಪುಟ್ಟಮಾದಯ್ಯ, ತಿಮ್ಮೇಗೌಡ ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು.